हाई एवरीवन, वेलकम बैक टू मई चानल। हेगिदारे एल्लरू? आई होप एल्लरू चेन्नागिदीरा अंत। इवत्तु नानु निमगे चिगली टंबिट्टु मत्ते हसि अक्कियदु टंबिट हेगे माडोदु अंत तोरिस्ता इद्दीनि। इदन्न यूजुअली षष्ठिगे माड्तारे मत्ते नागर पंचमिगे माड्तारे। नानु इवत्तु माड्ता इरोदु नागर पंचमिगे अंत। इल्ली नानु करी एळ्ळु तगोंडिद्दीनि 3/4 कप् अष्टु, आ्यांड 1 फुल् कप् अष्टु अक्कि तगोंडिद्दीनि। नीवु याव अक्कि बेकादरू तगोबहुदु, सोसैटि रैस् बेकादरू तगोबहुदु, सोना मसूरि रैस् आदरू तगोबहुदु। सो इदन्न 4 गंटे नेने हाकिदे नीरल्लि, एरडु कूड सेपरेट सेपरेट आगि। एंड इवाग नेरळल्लि ओण्गोदक्के अंत हाकिदीनि। सिन्स इदु मळे तुंबा बर्ता इदे, हागागि इदन्न एनिल्ल अंतंद्रु ओंदु 2 अवर्स आद्रु ई तर ओण्गाकिर्तीनि। समर टाइम अल्लि एनु अंद्रे हाफ एन अवर हाकिद्रु ओके, ओण्गाकिद्रु ओके। बट मळे बर्ता इरोद्रिंद स्वल्प तेवांश इरोद्रिंद ओंदु 2 अवर्स नानु हीगे गाळियल्लि इदन्न ओण्गाक बिड्तीनि। सो टंबिट हेगे माडोदु अंत इदु ओणगद मेले निमगे नानु तोरिस्तीनि। सो फ्रेंड्स नोडि, फ्यान केळगडे हाराकिद्दे, अष्टुनु जास्ति ओणगबारदु, ई तर मुट्टिद्रे इन कैगे अंटकोबेकु। आ रीतिली नानु अक्कीन ई तर ओणगाकिदीनि। ಏಲಕ್ಕಿ ಕೂಡ ಜೊತೆಲೇನೆ ಹಾಕಿದ್ದೀನಿ, ಇದ್ರ ಜೊತೆಲಿ ರುಬ್ಬಕ್ಕೆ ಈಸಿ ಆಗಲಿ ಅಂತ। ಹಾಗೆ ಎಳ್ಳು ಕೂಡ ಫ್ಯಾನ್ ಕೆಳಗಡೆನೆ ಹಾರಾಕಿದ್ದೀನಿ। ಇವಾಗ ಈ ಒಣಗಿರುವಂತ ಅಕ್ಕಿನ ಜಾರಿಗೆ ಹಾಕೋತಿದ್ದೀನಿ। ಫಸ್ಟ್ ಅಕ್ಕಿ ಹಾಕೊಳ್ಳಿ, ಅದಾದಮೇಲೆ ನೀವು ಬೇಕಂದ್ರೆ ಈ ತರ ಎಳ್ಳು ಹಾಕೋಬಹುದು। ಎಳ್ಳು ಹಾಕೊಂಡ ಆದಮೇಲೆ ಅಕ್ಕಿ ಹಾಕಕ್ಕೆ ಹೋಗಬಿಡಿ, ಯಾಕಂದ್ರೆ ಕಲರ್ ಆಗಿ ಹೋಗ್ಬಿಡುತ್ತೆ। ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ನಾನು ಅಕ್ಕಿ ಇಟ್ಟಿನಿದೆ, ಅದನ್ನು ರುಬ್ಕೊಂಡಿದ್ದೀನಿ। ಇದಕ್ಕೆ ಕುಟ್ಟಿ ಪುಡಿ ಮಾಡಿರುವಂತ ಬೆಲ್ಲ ಹಾಕೋತೀನಿ। ಈ ತರ ಕುಟ್ಟಿ ಪುಡಿ ಮಾಡಿರೋದು, ಇದನ್ನ ಜಾರಿಗೆ ಹಾಕಿ ಇದನ್ನ ಕೂಡ ಮಿಕ್ಸ್ ಮಾಡ್ಕೋತೀನಿ। ಫ್ರೆಂಡ್ಸ್, ನಾನು ಸೇಮ್ ಜಾರಿಗೆ ಎಳ್ಳು ಕೂಡ ಹಾಕಿ ರುಬ್ಕೋತಿದ್ದೀನಿ। ಇದನ್ನೇನು ತುಂಬ ನುಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ, ತರಿ ತರಿಯಾಗಿ ರುಬ್ಕೋತಾ ಇದ್ದೀನಿ। ಫ್ರೆಂಡ್ಸ್, ಇದು ಅಕ್ಕಿ ಹಿಟ್ಟೇನಿದೆ ಅದೆಲ್ಲ ರುಬ್ಕೊಂಡಾಗಿದೆ। ಇದಕ್ಕೆ ನೀರು ಹಾಕಬಾರ್ದು, ನೀರು ಹಾಕೊಂಡಿಲ್ದಂಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಇದನ್ನು ಉಂಡೆ ಮಾಡ್ಕೊಬೇಕಾಗುತ್ತೆ। ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ದೇವ್ರ ರೂಮು ಅಥವಾ ಪೂಜಾ ರೂಮಲ್ಲಿ ಏನು ತುಪ್ಪ ಯೂಸ್ ಮಾಡ್ತೀನಿ ಅದೇ ತುಪ್ಪನ ನಾನು ಪ್ರಸಾದಕ್ಕೂ ಕೂಡ ಯೂಸ್ ಮಾಡ್ಕೋತಾ ಇರೋದು। ಸೊ ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಉಂಡೆ ಮಾಡ್ಕೊಬೇಕಾಗುತ್ತೆ, ನೀರು ಯೂಸ್ ಮಾಡ್ಕೋಬೇಡಿ। ಆ್ಯಂಡ್ ನಾವು ಈ ಷಷ್ಠಿಗೆ ಅಥವಾ ನಾಗರ ಪಂಚಮಿಗೆ ಅಂತ ಏನು ಪ್ರಸಾದ ಮಾಡ್ಕೋತೀವಿ, ಪ್ರಸಾದ ಮಾಡಬೇಕಾದ್ರೆ ತುಂಬ ಮಡಿಯಿಂದ ಮಾಡ್ಕೊಬೇಕಾಗುತ್ತೆ। ಸೊ ಸ್ನಾನ ಮಾಡಿಕೊಂಡು ತಲೆಗೆ ಆಮೇಲೆ ನೀವು ಈ ಪ್ರಸಾದನ ಪ್ರಿಪೇರ್ ಮಾಡಬೇಕು। ನಾಳೆ ನಾಗರ ಪಂಚಮಿ ಅಂತಂದರೆ ಇವತ್ತಿನ ಸಂಜೆನೆ ನಾನು ಈ ಪ್ರಸಾದನ ಮಾಡ್ಕೋತಾ ಇದ್ದೀನಿ, ಅಥವಾ ಅವತ್ತಿನ ದಿನ ಕೂಡ ಮಾಡ್ಕೋಬಹುದು। ಫ್ರೆಂಡ್ಸ್, ಇಲ್ಲಿ ನಾನು ಅಕ್ಕಿ ತಂಬಿಟ್ಟು ಮಾಡ್ಕೊಂಡಿದ್ದೀನಿ। ಏನು ಅಂದರೆ ಮನೇಲಿ ಪೂಜೆ ಮಾಡಿದಾಗ 5 ಇಡಬೇಕು, 5 ಅಥವಾ 9, ಮತ್ತು ನಾಗರಕಟ್ಟೆ ಹತ್ರ ಇಡಬೇಕಾದ್ರೆ ಅಲ್ಲೂ ಕೂಡ 5 ಅಥವಾ 9 ನಾವು ಇಡಬೇಕಾಗುತ್ತೆ। ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ನೋಡಿಕೊಂಡು ಮಾಡ್ಕೊಳ್ಳಿ। ಹಾಂ, ನೀರು ಹಾಕಿಲ್ಲ, ಹಾಲು ಹಾಕಿಲ್ಲ, ಉಂಡೆ ಬರುತ್ತಾ ಅಂತ ನೀವು ಕೇಳ್ಬೋದು, ಬರುತ್ತೆ। ಯಾಕಂದರೆ ನಾವು ಇದಕ್ಕೆ ಬೆಲ್ಲ ಹಾಕಿರ್ತೀವಿ, ಪ್ಲಸ್ ತುಪ್ಪ ಕೂಡ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಉಂಡೆ ಬರುತ್ತೆ। ನಿಮ್ಗೆ ಅಕಸ್ಮಾತ್ ಗಟ್ಟಿ ಗಟ್ಟಿ ಅನ್ನಿಸ್ತಿದೆ ಅಥವಾ ಬಿರುಕು ಬಿಡ್ತಿದೆ ಅಂತಂದರೆ ಇದಕ್ಕೆ ನೀವು ಇನ್ನೂ ಕೂಡ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಬೋದು। ಈಗ ಎಳ್ಳುಂಡೆನ ಅಥವಾ ಚಿಗ್ಲಿ ಅಂತ ಏನಿದ್ರೆ ಅದನ್ನು ಕೂಡ ಮಾಡಿ ತೋರಿಸ್ತೀನಿ। ಫ್ರೆಂಡ್ಸ್, ಇಲ್ಲಿ ಎಳ್ಳದೇನು ಅಂತಂದರೆ ಇದಕ್ಕೇನು ತುಪ್ಪ ಹಾಕುವಂಥ ಅವಶ್ಯಕತೆ ಇಲ್ಲ, ಅಕಸ್ಮಾತ್ ಅದು ಬೈಂಡ್ ಆಗ್ತಿಲ್ಲ ಅಂದರೆ ಮಾತ್ರ ನೀವು ತುಪ್ಪ ಹಾಕ್ಕೊಳ್ಳಿ, ಅದರವೈಸ್ ಹಾಗೆ ಮಾಡ್ಕೋಬೋದು। ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಚಿಗ್ಲಿ ತಂಬಿಟ್ಟು ಮಾಡೋದು ಅಂತ, ಯಾವುದೇ ಕಾರಣಕ್ಕೂ ಕೂಡ ಟೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳ್ತಾ ಇದ್ದೀವಿ, ಹಾಗಾಗಿ ಇದನ್ನು ಟೇಸ್ಟ್ ಮಾಡಬಾರ್ದು। ಸೊ ಮನೆಯಲ್ಲಿ ಕೂಡ ನೀವು 5 ಇಟ್ಟು ಪೂಜೆ ಮಾಡಿ, ಹಾಗೆ ನಾಗರಕಟ್ಟೆ ಹತ್ರ ಕೂಡ 5 ಇಟ್ಟು ನೀವು ಪೂಜೆ ಮಾಡ್ಬೋದು। ನಾಗರಕಟ್ಟೆ ಪೂಜೆ ಅಥವಾ ಉತ್ತಕ್ಕೆ ಪೂಜೆ ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ। ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಬಾಯ್ ಬಾಯ್।